ಇಲ್ಲ ಅವ್ರ ಮಗಂದು. ಸೊ ಆ ಕಡೆ ಚಿಂಗ್ಳೆ ಅವ್ರ ಇದಾರ, ಗೋಟಾಳೆ ಅವ್ರ ಇದಾರ, ಗಜಾನನ್ ಅವ್ರ ಇದಾರ, ಪ್ರಿಯಾಂಕಾ ಅಂದಿಲ್ಲ ಪ್ರಿಯಾಂಕಾ ಸ್ಪರ್ಧೆ ಇಲ್ಲ ಇಲ್ಲ ಪ್ರಿಯಾಂಕಾ ಸ್ಪರ್ಧೆ ಮುಂಚೆನೆ ಹೇಳಿದೀವಿ, ಈಗೂ ಕೂಡ ಇಲ್ಲ. ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕ ಕೊಡಿ ಕೊಡ್ಬೇಕಂತ ಒಂದು ನಿರ್ಧಾರ ಮಾಡ್ತಾ ಇದ್ವಿ. ಸ್ಥಳೀಯ ಸಂಸ್ಥೆಕ್ಕಿಂತ ಮೊದಲು ಇವರು ನಿರಾಣಿಯವ್ರ ವಿರುದ್ಧ ಒಂದು ಸಾಮಾನ್ಯ ಅಭ್ಯರ್ಥಿ ಪದವೀಧರ ಕ್ಷೇತ್ರ. ಅದ್ ಬೇರೆ, ಇದಕ್ಕೆ ಎಂಟೈರ್ ಸರ್ಕಾರ ಇಡೀ ಪಕ್ಷ ಇದ್ರ ಹಿಂದಿರ್ತೈತಿ. ಆ ಚುನಾವಣೆ ಬೇರೆ, ಈ ಚುನಾವಣೆ ಬೇರೆ. ಯಾರು ಕೂಡ ಪ್ರಯೋಗ ಮಾಡಲೇಬೇಕಲ್ಲ, ಹೊಸ ಲೀಡರ್ಶಿಪ್ ಪುಟ್ಟಾಕ್ಬೇಕು. ನಾವೇ ಅಂದ್ರೆ ಆಗೋಲ್ಲ, ಹೊಸ ಲೀಡರ್ಶಿಪ್ ಪುಟ್ಟಾಕ್ಲಿಕ್ಕೆ ಹೊಸ ಪ್ರಯೋಗ ಮಾಡ್ಬೇಕಾಗಿತ್ತು. ಸತೀಶ್ ಜಾರಕಿಹೊಳಿ ಅವ್ರಿಗೆ ಚರ್ಚೆ ಆಗಿರ್ಬೋದ್ರಿ, ಆದ್ರೆ ಅಂತಿಮ ಅಲ್ಲ. ನಾವಿಲ್ಲ ಅಂತ ಈಗಾಗಲೇ ಹೇಳಿದೀವಿ, ನಮ್ಮ ಅಭ್ಯರ್ಥಿಗಳು ಇದಾರೆ. ಹೀಗಾಗಿ ನಾವು ಸ್ಪರ್ಧೆ ಮಾಡೋ ಪ್ರಶ್ನೆ ಬರ್ತದೆ. ಸತೀಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡೋದ್ರಿಂದ ಕೆಲವೊಂದಿಷ್ಟು ಅನುಕೂಲಗಳು ಬೇರೆಯವರಿಗೆ ಅದಾವ ಅನ್ನುವಂತ ಲೆಕ್ಕಾಚಾರಗಳು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ಬೋದು. ಇಲ್ಲ, ಅದು ಇರ್ಬೋದು. ಏನೇ ಇದ್ರು ಕೂಡ ಈಗಾಗಲೇ ನಮ್ಮ ಯಾರ್ಯಾರು ಕೊಡ್ಬೇಕಂತ ಎರಡೆರಡು ಹೆಸರಂತಿ ಫೈನಲ್ ಮಾಡಿದೀವಿ. ಅದರಲ್ಲಿ ಯಾವ್ದಾರು ಹೈಕಮಾಂಡ್ ಯಾರಿಗೆ ಕೊಡ್ತಾರೋ ಅವ್ರಿಗೆ ಬಿಟ್ಟಂತ ವಿಚಾರ. ಈ ಜಾತಿ ಲೆಕ್ಕಾಚಾರ ಏನಾದ್ರು ನಡೀತಾ ಇದೆ? ಜಾತಿ ಲೆಕ್ಕಾಚಾರಕ್ಕಿಂತ ಗೆಲ್ಲೋರು ಪಾಪ್ಯುಲರ್ ಅದೇ ಮುಖ್ಯ. ಜಾತಿ ಲೆಕ್ಕಾಚಾರ ಆಮೇಲೆ. ಸೊ ಇವು ಈ ಕಡೆ ಎರಡು ಹೆಸರು ಕಳಿಸ್ತೀವಿ, ಆ ಕಡೆ ಹೆಸರು ಅಂತಿಮ ಕಳಿಸ್ತಾರೆ. ಹಂಗೆಲ್ಲ ಪಾಪ್ಯುಲರ್, ಮತ್ತೆ ಇನ್ನು ಬೆಂಗಳೂರಿಗೆ ಇನ್ನು ಮತ್ತೆ ಪಾಪ್ಯುಲರ್ ಸಿಗ್ತಾರೆ. ಹಂಗೆ ಹಂಗೆ ನಿಲ್ಸ್ಲಿಕ್ಕೆ ಆಗೋಲ್ಲ. ಅವ್ರ ಮಗ ಕೊಡ್ತ ಇದೆ ಅಲ್ಲ, ಅವ್ರ ಹೆಸರು ಮಗಂದು ಇದೆ. ಇದೆ ಅವ್ರದ್ದು ಇದೆ ಡಿಮಾಂಡ್. ಎರಡು ಹೆಸರಲ್ಲಿ ಅವ್ರದ್ದು ಒಂದು ಇದೆ. ಎರಡರಲ್ಲಿ ನಮ್ಮ ಡ್ಯೂಟಿ ಎರಡು ಹೆಸರು ಕಳಿಸೋದು ಅಷ್ಟೇ. ಅಂತಿಮವಾಗಿ ಸರ್ವೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದು ವರಿಷ್ಠರಿಗೆ ಬಿಟ್ಟದ್ದು ವಿಚಾರ. ಎರಡು ಕ್ಷೇತ್ರ ಜವಾಬ್ದಾರಿ ಸತೀಶ್ ಜಾರಕಿಹೊಳಿ ಎಲ್ಲರದು, ನಂದು ಇರ್ತೈತೆ, ವರಿಷ್ಠರ ಜೊತೆ, ಕಾರ್ಯಕರ್ತರ ಜೊತೆ, ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ತೀವಿ. ಇಲ್ಲ ಬರ್ತೆ ಚರ್ಚೆಗೆ ಬಂದಿದೆ, ಆದರೆ ಪ್ರಿಯಾಂಕಾ ನಾವು ನಿಲ್ಲಿಸ್ತಾ ಇಲ್ಲ. ಅಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಚಿಕ್ಕ ಕೊಡಿಲಿ ಕೊಡ್ಬೇಕಂತ ಚಿಂತನೆ ಮಾಡ್ತದೆ, ಅದು ಮಾಡ್ತೀವಿ. ಸರ್, ಇನ್ನೊಂದು, ಈಗ ಎಲೆಕ್ಷನ್ ಆದಮೇಲೆ ಈ ಬೂಡಾ ಆಗಿರ್ಬೋದು, ಸ್ಮಾರ್ಟ್ ಸಿಟಿ ಹಗರಣಗಳ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು, ಅವು ಯಾವ ಹಂತಕ್ಕೂ ತಲುಪಲಿಲ್ಲ. 9 ತಿಂಗಳಾಯ್ತು ತಲುಪಿದೆ. ಪಿ ಡಬ್ಲ್ಯೂ ಡಿ ಕವಾಕಟ್ಟ ಒಂದು ಹಂತಕ್ಕೆ ಬಂದಿದೆ, ನೋಟಿಸ್ ಕೊಟ್ಟಿದೆ, ಅವರಿಂದ ರಿಪ್ಲೈ ಕೇಳ್ತಾ ಇದ್ವಿ. ಸೊ ಮಾಡ್ತಾ ಇದ್ವಿ, ಯಾಕೆ ಸರ್ಕಾರದಲ್ಲಿ ಅಂದರೆ 108 ಕಾನೂನು ತೊಡಕಲು ಇರ್ತಾವೆ. ಒಂದೊಂದು ಪರಿಹಾರ ಮಾಡಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಚುನಾವಣಾ ತಯಾರಿ ಇಲ್ಲಿ ಮಾಡ್ತಾ ಇದ್ವಿ. ಈಗಾಗಲೇ ಬೂತ್ ಮಟ್ಟದ ಸದಸ್ಯರನ್ನ ಸಭೆ ಮಾಡ್ತಾ ಇದೀವಿ, ಅವ್ರ ಕೆಲಸ ಹಾಸ್ತಾ ಇದೀವಿ. ಸೊ ಗ್ಯಾರಂಟಿ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದೀವಿ. ಒಟ್ಟಾರೆ ನಡೀತಾ ಇದೆ ಕಾರ್ಯಕ್ರಮ. ಬಹುಶಃ ಇನ್ನೊಂದು ವಾರಲ್ಲಿ ಆಗ್ಬೋದು, ಒಂದು ವಾರಲ್ಲಿ ಮಾಡ್ಬೋದು. ಚಿಕ್ಕೋಡಿ ಯಾಕೆ ಸರ್, ರಾಜ್ಯದ ಸಾಮಾನ್ಯ ಕಾರ್ಯಕರ್ತ ಚಿಕ್ಕೋಡಿ ಯಾಕೆ ಮಾಡ್ಲೇಬೇಕಲ್ಲ? ನೀವು ಇಲ್ಲಿ ಎಲ್ಲಿವರೆಗೆ ಹೊಸ ಜನ್ರೇಷನ್ ಬರಬೇಕಲ್ಲ, ಹೊಸವ್ರು ಬರಬೇಕು, ಹೊಸ ಲೀಡರ್ಶಿಪ್ ಬರಬೇಕು ಮುಂದೆ ನಾವು ನಂತ ನಂತರ ಯಾರು ಅನ್ನೋದು ಪ್ರಶ್ನೆ. ಅದಕ್ಕಾಗಿ ಪ್ರಯೋಗ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ಏನಾದರೂ ಈ ಸರಿ ಅವಕಾಶ ಇದೆ? ಇಲ್ಲ, ನಮ್ಮಲ್ಲಿ ಎದ್ದಿಗಿಲ್ಲ, ಖಂಡಿತವಾಗಿಲ್ಲ. ಸರಿ, ಸರ್ಕಾರದ ಪ್ರಯತ್ನ ಕೂಡ ಇದೆ. ಸೊ ನಮ್ಮ ಸಹಕಾರ ಬೇಕಾಗುತ್ತೆ, ಯಾಕೆ ಲ್ಯಾಂಡ್ ಅಕ್ವಿಷನ್ ಮುಖ್ಯವಾಗಿರುವಂಥ ನಮ್ಮ ಜವಾಬ್ದಾರಿ. ಸೊ ಈಗಾಗಲೇ 5 ಸಭೆಗಳನ್ನು ಕಡಕಿರೋರ ಜೊತೆ ಮಾಡಿದ್ದೀವಿ. ಭಾಳಷ್ಟು ನಮ್ಮ ರಾಜ್ಯಕ್ಕೆ ಇದ್ರ ಜೊತೆಗೆ ಇನ್ನೂ ಹಲವಾರು ಕಾರ್ಯಕ್ರಮ ಯೋಜನೆ ಬರಬೇಕಾಗಿದೆ. ಇವತ್ತು ಆಗ್ತಾ ಇರೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಸರ್, ಈಗ ಇದರಲ್ಲಿ ಬೆಳಗಾವಿದ ಓವರ್ಫ್ಲೋ ಮಾಡಿದ್ರು ಸರ್? ಅದಿನ್ನೂ ಅದು ಕೇಂದ್ರದಲ್ಲಿ ಇನ್ನೂ ಅಂತಿಮ ಹಂತದಲ್ಲಿ ಇನ್ನೂ ಸ್ಯಾಂಕ್ಷನ್ ಆಗಬೇಕು, ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ನಮ್ಮ ಕಡೆದು ಏನು ಬೇಕಾದಕ್ಕೆಲ್ಲ ದಾಖಲೆಗಳನ್ನು ಪತ್ರಗಳನ್ನು ಕೊಟ್ಟಿದ್ದೀವಿ. ಇದು ಎಷ್ಟು ಕೋಟಿ ಪ್ರಾಜೆಕ್ಟ್ ಇದೆ ಸರ್? ಯಾವುದ್ರೆ ಇವತ್ತು ಇವತ್ತು ಸುಮಾರು 6,000 ಕೋಟಿ ಮಿಕ್ಕಿ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಕೂಡಿ ಅಷ್ಟಕ್ಕೆ ಸುಮಾರು 20 ಕಾಮಗಾರಿ ಇದೆ ಕಣ್ಣು. ಅಷ್ಟುವರೆಗೆ ಇದೆ ಟೋಟಲ್ ಓವರ್ಆಲ್ ಆಗಿ 20. ಸರ್, ಈಗ ಬೆಳಗಾವಿ ರಿಂಗ್ ರೋಡ್ ರಚನೆ ಆದಮೇಲೆ ಫಸ್ಟ್ ಟೈಮ್ ಅನ್ಸುತ್ತೆ ಸರ್, ನೀವು ಮುತುವರ್ಜಿ ವಹಿಸಿ ಕೇಂದ್ರ ಸರ್ಕಾರದಿಂದ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ತಗೊಂಡ್ಬಂದಿದ್ದಾರೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೂಡ ಅದರಲ್ಲಿ ಭಾಳಷ್ಟು ಪಾಸಿಟಿವ್ ಆಗಿ ಅವರಿಗೆ ರೆಸ್ಪಾಂಡ್ ಮಾಡಿದೆ, ಹಾಗಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗಿದೆ. ಸರ್, ರಿಂಗ್ ರೋಡ್ದು ಭೂ ಸಾಧನೆ ನಡೀತಾ ಇದೆ, ಅದು ಭೂ ಸಾಧನೆ ನಡೀತಾ ಇದೆ. ಸ್ವಲ್ಪ ಸ್ಲೋ ಆಗಿದೆ, ಕೆಲವು ವಿರೋಧ ಮಾಡ್ತಿದ್ದಾರೆ, ಅದಕ್ಕೆ ಅವ್ರನ್ನೆಲ್ಲ ಮನವೊಲಿಸಬೇಕಾಗಿದೆ. ಮನವೊಲಿಸಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ವಿಳಂಬ ಆಗಿದೆ. ಓಕೆ.